ಹತ್ತೊಂಬತ್ತನೇ ವಯಸ್ಸಿಗೆ ನನಗೆ ನಾನ್ ಬೇಲೆಬಲ್ ವಾರಂಟ್ ಮನೆ ಮುಂದೆ ನನ್ನ ಮೇಲೆ ನಿಮ್ ವ್ಯಾಲ್ಯೂ ಏನು ನಿಮ್ಗೆ ಪಾಪ್ಯುಲಾರಿಟಿ ಏನು ಇದು ಎಲ್ಲಾ ಬಹಳ ಕಷ್ಟದ ರೀತಿಲಿ ಅರ್ಥ ಮಾಡಿಸ್ತಾರೆ ಜನ ನಿಮ್ಗೆ ಬಹಳ ಇದ್ದೆ ಹಂಗೆ ಡ್ರಾಪ್ ಆಗ ಶುರು ಆಯ್ತು ಹೀರೋ ಆಗಿ ಮಾಡ್ತಾ ಇದಾರೆ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬರೋ ನಿಲ್ತು ಸೋತಲ್ಲೇ ಗೆಲ್ಲಬೇಕು ಅವಮಾನಿಸಿದವ್ರ ಕೈಯಲ್ಲೇ ಹೊಗಳಿಸ್ಕೋಬೇಕು ಅನ್ನೋ ಒಂದು ಹಠ ನನಗೆ ಎಲ್ಲೋ ಇದ್ದಕ್ಕಿದ್ದಂಗೆ ಒಂಥರ ಎನರ್ಜಿ ಸಿಕ್ಕಾಪಟ್ಟೆ ನನಗೆ ಚಿಕ್ಕ ವಯಸ್ಸಿನ ನನಗೆ ಎಲ್ಲಿ ಅವಕಾಶ ಸಿಗತ್ತೆ ಎಲ್ಲಿ ನಮಗೆ ಖುಷಿ ಸಿಗತ್ತೆ ಅಲ್ಲೆಲ್ಲ ಕಡೆ ಹೋಗಿ ಕೆಲಸ ಮಾಡಿದ್ದೀನಿ ಆಮೇಲೆ ಒಂದು ಏನಂದರೆ ನಮ್ಮ ತಂದೆಗೆ ಚಿಕ್ಕ ವಯಸ್ಸಲ್ಲೇ ನಾನು ಚಿಕ್ಕ ವಯಸ್ಸಲ್ಲಿರೋವಾಗಲೇ ನಮ್ಮ ತಂದೆಗೆ ಒಂದು ಕಾಲು ಆ್ಯಕ್ಸಿಡೆಂಟ್ ಆಗುತ್ತೆ ಕಾಲು ಆ್ಯಕ್ಸಿಡೆಂಟ್ ಆದಾಗ ಆ್ಯಕ್ಸಿಡೆಂಟ್ ಆದಾಗ ಕಾಲು ತುಂಡ ಆಗುತ್ತೆ ಕಾಲು ತುಂಡ ಆಗಿ ಅವರು ಹ್ಯಾಂಡಿಕ್ಯಾಪ್ಟ್ ಆಗ್ತಾರೆ ಅದಾದಮೇಲೆ ಶುಗರ್ ಜಾಸ್ತಿಯಾಗಿ ಕಣ್ಣು ಹೋಗುತ್ತೆ ಅವ್ರಿಗೆ ಸೊ ಇದೆಲ್ಲ ನಾನು ಹದಿಮೂರು ಇರೋವಾಗಲೇ ಆಗೋಗುತ್ತೆ ನಮ್ಮ ತಂದೆಗೆ ಸೊ ಅವಾಗೇನಾಯಿತು ನಾನಿನ್ನೂ ಏಯ್ಟ್ ಸ್ಟ್ಯಾಂಡರ್ಡಲ್ಲಿದ್ದೆ ಆವಾಗಲೇ ನಾನು ಚಿತ್ರ ಚಿಟ್ಟೆ ಪಾಂಚಾಲಿ ಈ ಥರ ಸಿನಿಮಾಗಳನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ ಹೋಗ್ತಾ ಹೋಗ್ತಾಯಿದ್ದೆ ಶೂಟಿಂಗ್ ನಾನು ಒಬ್ನೇ ಹೋಗಿ ಒಬ್ಬನೇ ಬರೋದು ನಮ್ಮ ತಂದೆ ಕಳ್ಸೋರು ಕಳಿಸೋರು ನೈನ್ತಲ್ಲಿ ಇರೋವಾಗಲೇ ನಾನು ಕಾಲೇಜ್ ಪಾತ್ರಗಳು ಚಿತ್ರ ಎಲ್ಲ ಮಾಡ್ತಾ ಇದ್ದೆ ನನಗೆ ಟೆಂತ್ ಫಸ್ಟ್ ಡೇ ಚಿತ್ರ ರಿಲೀಸು ಕಾಲೇಜ್ ಫಸ್ಟ್ ಡೇ ಅಪ್ಪು ರಿಲೀಸು ಸೊ ನಾನು ಸ್ಕೂಲಲ್ಲಿ ಇರೋವಾಗಲೇ ಕಾಲೇಜ್ ಅವ್ರ ಪಾತ್ರ ಎಲ್ಲ ಮಾಡ್ತಾ ಇದ್ದೆ ನಾನು ಸೊ ಈ ಥರ ಸೊ ಬಾಲ್ನಟ್ನಾಗಿ ಒಂದು ಮೂವತ್ತು ಮೂವತ್ತೈದು ಸಿನಿಮಾನಲ್ಲಿ ಆ್ಯಕ್ಟ್ ಮಾಡ್ತೀನಿ ಸಾಕಷ್ಟು ಸೀರಿಯಲ್ಗಳು ಟ್ರಿನ್ 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 ಆಗ್ಬೋದು ಮುಸ್ಸಂಜೆ ಆಗ್ಬೋದು ಅರಮನೆ ಅನಾಥರು ಆಗ್ಬೋದು ಸಾಧನೆ ಆಗ್ಬೋದು ದಂಡಪಿಂಡುಗಳಾಗ್ಬೋದು ಈ ಥರ ಸುಮಾರಷ್ಟು ಸಿನಿಮಾ ಸೀರಿಯಲ್ಗಳನ್ನೂ ಕೂಡ ಮಾಡ್ತೀನಿ ನಾನು ಸೊ ಏನಾಗೋಯಿತು ಅಂದರೆ ಎಲ್ಲರೂ ಪರಿಚಯ ಆಗ್ಬಿಟ್ರು ನಮಗೆ ಎಲ್ಲಿ ಹೋಗ್ತಾನೆ ಹುಡುಗ ಗೊತ್ತಾಗತ್ತೆ ನಮ್ಮ ಅಪ್ಪಂಗೆ ಏ ಎಲ್ಲಿ ಹೋಗ್ತಾನೆ ಏ ಅನ್ನೋರು ಸರ್ ಅಪ್ಪ ಇವರಿದ್ದಾರೆ ಯಾರು ಕುಮಾರ್ ಅಂಕಲ್ ಇದಾರೆ ಆಮೇಲೆ ಪ್ರೊಡಕ್ಷನಲ್ಲಿ ಮಗ್ಗಿ ಇದ್ದಾನೆ ಆಮೇಲೆ ಇವರಿದ್ದಾರೆ ಅಂತ ನಾಲ್ಕು ಜನ ಹೆಸ್ಬಿಟ್ರೆ ಎಲ್ಲ ಗೊತ್ತಿರೋರೆಲ್ಲ ಅವಾಗಷ್ಟೇ ಮೊಬೈಲ್ ಫೋನು ಬಂದಿತ್ತು ಠಕ್ ಅಂತ ಕ್ಯಾಚ್ ಮಾಡ್ಬಿಡೋರು ಎಲ್ಲೇ ಹೋದರು ನಾನು ಬಟ್ ತುಂಬ ಫ್ರೀಡಮ್ ಕೊಟ್ಟಿದ್ರು ನನಗೆ ಸೊ ಐ ಕುಡ್ ಗೋ ಔಟ್ ಆನ್ ಮೈ ಓನ್ ಐ ಕುಡ್ ಬಿ ಆನ್ ಮೈ ಓನ್ ಇಂಡಿಪೆಂಡೆಂಟ್ ಏಯ್ಟ್ ನೈನ್ ಸ್ಟ್ಯಾಂಡರ್ಡ್ಗೆಲ್ಲ ನಾನು ಒಬ್ಬನೇ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ ನಾನು ಅಂಡ್ ಕಷ್ಟ ಅನ್ನೋದು ಅದೇ ಹೇಳಿದ್ನಲ್ಲ ಆಗಿನ ಕಾಲದಲ್ಲಿ ನಮ್ಮ ತಂದೆ ಇಷ್ಟೆಲ್ಲ ಮಾಡಿದ್ರು ಕಷ್ಟ ಗೊತ್ತಿರಬೇಕು ಈ ಹುಡುಗಂಗೆ ಏನು ಈ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳಿ ಬಾದಾಮಿ ಪುಡಿ ಗುಲಾಬ್ ಜಾಮೂನ್ ಪುಡಿ ಅದನ್ನೆಲ್ಲ ಮಾರೋರು ಅದನ್ನು ಮನೆ ಮನೆಗೆ ಹೋಗಿ ಸೇಲ್ ಮಾಡೋರಲ್ಲ ಅವ್ರ ಜೊತೆ ಕಳ್ಸೋರು ನನ್ನನ್ನು ಹೋಗಿ ನೀನು ಅಂತ ಸೊ ನಾನು ಮನೆ ಮನೆಗೆ ಹೋಗ್ಬಿಟ್ಟು ಸೇಲ್ ಮಾಡಿದೆ ನೀವು ಫಿಲ್ಮ್ ಆ್ಯಕ್ಟರ್ ಹೌದು ಅಂದ್ಬಿಟ್ಟು ಎರಡು ಪ್ಯಾಟಕ್ಕೆ ಇಷ್ಟ ಆತರ ಮಾತ್ರ ಸೊ ಅವಾಗಲಿಂದನೇ ಒಂಥರ ನನಗೆ ತುಂಬ ಆಂಟ್ರಪ್ರನರ್ಶಿಪ್ ಅನ್ನೋದಾಗ್ಬೋದು ಅಥವಾ ಬಿಸ್ನೆಸ್ಮೆನ್ ಆಗ್ಬೋದು ಇದನ್ನೆಲ್ಲ ಬೆಳೀತಾ ಬಂತು ಆಮೇಲೆ ನಮ್ಮ ತಂದೆಗೆ ಯಾವಾಗ ಪೂರಾ ಕಣ್ಣು ಹೊರಟೋಯ್ತು ಐ ಥಿಂಕ್ ಟು ತೌಸಂಡ್ ತ್ರೀ ಫೋರಲ್ಲಿ ಅವ್ರು ಹಾಂ ಎರಡು ಕಣ್ಣು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಇರೋದು ಓದೋಕ್ಕೆ ಬರೆಯೋದು ತುಂಬ ಕಷ್ಟ ಆಗೋದು ಬರೀ ಕಾಣಿಸೋದಷ್ಟೇ ಮುಂದೆ ಸ್ವಲ್ಪ ಮಂಜು ಮಂಜಾಗಿತ್ತು ಅವ್ರಿಗೆ ಆವಾಗ ಲಿಟ್ರಲಿ ನಾನೇ ಅವ್ರು ಕಣ್ಣಾಗ್ಬಿಟ್ಟೆ ಸೊ ಅವ್ರು ರಿಯಲ್ ಎಸ್ಟೇಟಲ್ಲಿ ಡೀಡ್ ಓದೋದಾಗ್ಬೋದು ಅಥವಾ ಬರೆಯೋದು ಅಂದರೆ ಫೋನ್ ನಂಬರ್ಸ್ ಇವತ್ತಿಗೂ ನನ್ನ ಬಾಯಲ್ಲಿ ಒಂದು ಐದು ಸಾವಿರ ನಂಬರ್ ಟಕಾರ ಅಂತ ಹೇಳ್ಬೋದು ನಾನು ಇವತ್ತಿಗೂ ಹೇಳ್ತೀನಿ ನಾನು ಯಾ ಸೊ ನಂಬರ್ಸ್ ಐ ಆಮ್ ವೆರಿ ಗುಡ್ ಬೈ ವಿತ್ ನಂಬರ್ಸ್ ಆ್ಯಂಡ್ ನೇಮ್ಸ್ ಮೆಮೊರಿ ತುಂಬ ಶಾರ್ಪ್ ಆಗಿತ್ತು ಸೊ ಅದಾದಮೇಲೆ ನಮ್ಮ ತಂದೆ ಜೊತೆಗೆ ಒಂಥರ ಅವ್ರ ಕಣ್ಣು ಕಾಲು ಎರಡು ನಾನೇ ಆಗಿಬಿಟ್ಟೆ ಬೆಳಗ್ಗೆ ಅವತ್ತು ನಾ ಕಾಲು ನಡೆಯೋ ಕಷ್ಟ ಆಗೋದು ಓಡಾಡೋದು ಕಾರ್ ಓಡಿಸೋದು ಗಾಡಿ ಓಡಿಸೋದು ಎಲ್ಲ ಬಟ್ ಅಂದ್ರಲ್ಲೂ ಅವರೇ ಮಾಡೋರೆಲ್ಲ ಬಟ್ ನೀವು ಮಾಡ್ಕೋಬೇಡಿ ಇಷ್ಟೇನು ಮಾಡ್ಕೋಬೇಡಿ ಇಷ್ಟೇನು ಮಾಡ್ಕೋಬೇಡಿ ಅಂತೇಳಿ ನಮ್ಮಮ್ಮ ನಾನು ಮಾಡ್ತಾ ಇದ್ದೀನಿ ನಾನು ನಮ್ಮ ನಮ್ಮಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡೋರು ಆಮೇಲೆ ನಮ್ಮ ಅಪ್ಪಂಗೆ ಒಂದೊಬ್ಬರು ಇಬ್ಬರು ಅಸಿಸ್ಟೆಂಟ್ಸ್ ಇದ್ದರು ಬಟ್ ಏನಂದರೆ ಲಿಟ್ರಲಿ ನಾವು ತುಂಬ ಚಿಕ್ಕ ವಯಸ್ಸಲ್ಲೇ ಆ ಜವಾಬ್ದಾರಿ ಅನ್ನೋದೇನಿದೆ ಅಥವಾ ಬದುಕಬೇಕು ಅನ್ನೋ ಪ್ಯಾಷನ್ ಏನಿದೆ ಅದನ್ನು ನಮ್ಮ ತಂದೆಯಿಂದ ಹೈಲಿ ಇನ್ಫ್ಲೂಯೆನ್ಸ್ಡ್ ನಾವು ಸೊ ನಾನು ನಾನು ಒಬ್ಬನೇ ಮಗ ಸೊ ಇದ್ದಿದ್ದನ್ನೆಲ್ಲ ನಮ್ಮ ತಂದೆ ನಮಗೆ ದಾರ ಎಳೆದಿದ್ದು ಒಬ್ಬನೇ ಒಬ್ಬನೇ ಮಗ ಗೊತ್ತಿರೋ ನಾನು ಒಬ್ಬನೇ ಮಗ ಹಾಗೆ ಬೆಳೆದಂಥ ವ್ಯಕ್ತಿ ನಾನು ಇದಾದ ಮೇಲೆ ಏನಾಗುತ್ತೆ ಕಾಲೇಜಲ್ಲಿ ಎಂಟ್ರ್ ಆಗ್ತೀನಿ ಕಾಲೇಜಲ್ಲಿ ಎಂಟ್ರಾದಾಗ ನ್ಯಾಷನಲ್ ಕಾಲೇಜು ಒಂಥರ ಕಲಾವಿದರಿಗೆ ಹೇಳಿ ಮಾಡಿಸಿದಂಥ ಜಾಗ ಅದು ನ್ಯಾಷಲ್ ನ್ಯಾಷನಲ್ ಹೈಸ್ಕೂಲಲ್ಲೇ ಓದಿದ್ದು ಅದಾದಮೇಲೆ ನ್ಯಾಷನಲ್ ಕಾಲೇಜ್ನಲ್ಲಿ ಪಿ ಯು ಮಾಡ್ತೀನಿ ಡಿಗ್ರಿನೂ ನ್ಯಾಷನಲ್ ಕಾಲೇಜಲ್ಲೇ ಮಾಡ್ತೀನಿ ಎಂಥ ಅದ್ಭುತವಾದಂಥ ಸಮಯ ಅದು ಅಂದರೆ ಅದೇ ಹೇಳಿದ್ನಲ್ಲ ಫಸ್ಟ್ ಡೇ ಕಾಲೇಜ್ಗೆ ಎಂಟ್ರ್ ಆದರೆ ಅವತ್ತು ತಪ್ಪು ರಿಲೀಸ್ ಆಗಿತ್ತು ಸೊ ಕಾಲೇಜಿಗೆ ಸ್ಟಾರ್ ಥರ ಎಂಟ್ರಿ ನಾವು ಯಾರೋ ನಮ್ಮನ್ನು ಕೇಳೋಂಗಿಲ್ಲ ನೋಡೋಂಗಿಲ್ಲ ಮಾತಾಡ್ಸೋಂಗಿಲ್ಲ ಫಸ್ಟ್ ಪಿ ಯುಗೆ ಡಿಗ್ರಿಯಾರೆಲ್ಲ ಬಂದದ್ದು ಸರ್ ನಮಸ್ಕಾರ ಅಂದ್ಬಿಟ್ಟು ನನ್ನ ಹತ್ರ ಫೋಟೋ ತೆಗೆಸ್ಕೊಂಡು ಹೋಗೋದು ಈ ಥರ ಎಲ್ಲ ಆಗ್ತಾ ಇತ್ತು ಸೊ ಐ ವಾಸ್ ಅ ಸ್ಟಾರ್ ನಾನು ಪಿ ಯು ಹೋಗಲೇ ಇಲ್ಲ ಕಾಲೇಜ್ಗೆ ಯಾಕೆ ಅಂದರೆ ಫುಲ್ ಬ್ಯುಸಿ ಆಗಿಬಿಟ್ಟೆ ಯಾಕೆ ಅಂದರೆ ಅಪ್ಪು ಮಾಡಿದ್ದೆ ಅಪ್ಪು ಮಾಡಾದ್ಮೇಲೆ ಪಿ ಯು ಟೈಮಲ್ಲಿ ಕಂಠಿ ಬಂತು ಕಂಠಿ ಒಂದು ಆಮೇಲೆ ಒಂದು ತಮಿಳ್ ಸಿನಿಮಾ ಮಾಡಿದೆ ಫ್ರೆಂಡ್ಸ್ ಇತ್ತಲ್ಲ ಕನ್ನಡದಲ್ಲಿ ಅದನ್ನೇ ತಮಿಳಿನಲ್ಲಿ ರಿಮೇಕ್ ಮಾಡಿದ್ರು ಫ್ರೆಂಡ್ಸ್ ಅಂತಾನೆ ಮಾಡಿದ್ರು ಸೊ ಅಲ್ಲಿ ಒಂದು ಆರು ತಿಂಗಳು ಹೊರಟೋಯ್ತು ನನಗೆ ಸೊ ಅದರಲ್ಲಿ ನಾನೊಂದು ಪಾತ್ರ ಮಾಡಿದ್ದೆ ಆಮೇಲೆ ಇನ್ಫ್ಯಾಕ್ಟ್ ಅಪ್ಪು ತಮಿಳ್ನಲ್ಲಿ ರೀಮೇಕ್ ಮಾಡಿದ್ರು ಸಿಂಬು ಹಾಕ್ಕೊಂಡು ಅದಕ್ಕೂ ನಾನೇ ಮಾಡಬೇಕಾಗಿತ್ತು ಲಾಸ್ಟಲ್ಲಿ ನನಗೆ ಸ್ವಲ್ಪ ಡೇಟ್ಸ್ ಕ್ಲಾಶ್ ಮಾಡಿದ್ದರಿಂದ ಆಗಿದ್ದರಿಂದ ನಂಗೆ ಮಾಡೋಕ್ಕಾಗಲಿಲ್ಲ ಇಲ್ಲಾಂದರೆ ತಮಿಳ್ನಲ್ಲಿ ದೊಡ್ಡ ಸ್ಟಾರಾಗಿಬಿಡ್ತಾಯಿದ್ದೆ ನಾನು ಸೊ ಅದಾಗ್ಬೋದು ಆಮೇಲೆ ಜಯಂ ರವಿ ಜಯಂ ಬಂತಲ್ಲ ಅದರಲ್ಲೂ ಆ್ಯಕ್ಟ್ ಮಾಡಬೇಕಾಗಿತ್ತು ಅಲಿವವ ರೋಲು ಸೊ ಅದು ಅದು ಕೂಡ ಸ್ವಲ್ಪ ಅದ್ರಲ್ಲಿ ಮಿಸ್ ಆಯಿತು ಇಷ್ಟರಲ್ಲಿ ಮಿಸ್ ಆಯಿತು ನನಗೆ ಅದೊಂದು ಹೋಯಿತು ಸೊ ತಮಿಳಲ್ಲಿ ಎಷ್ಟು ಆಪರ್ಚುನಿಟಿ ಬಂತು ಹಂಗೆ ಹೊರಟೋಯ್ತು ನಂಗೆ ಅದೇ ಟೈಮಲ್ಲಿ ಯಾಕಂದರೆ ಇಲ್ಲಿ ಕಿಚ್ಚ ಕಂಟಿ ಈ ಥರ ಸಿನಿಮಾಗಳನ್ನು ಮಾಡೋಕ್ಕೆ ಬ್ಯುಸಿ ಇಲ್ಲಿ ಹೆಂಗಾಗ್ತಿತ್ತು ಅಂದರೆ ಒಂದೇ ದಿವಸ ಎರಡೆರಡು ಮೂರು ಮೂರು ಸಿನಿಮಾ ಆ್ಯಕ್ಟ್ ಮಾಡ್ತಾಯಿದ್ದೆ ನಾನು ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೆ ನಾನು ಇನ್ಫ್ಯಾಕ್ಟ್ ಒಂದು ದಿವಸ ಕಿಚ್ಚ ಮಾಡೋ ಟೈಮಲ್ಲಿ ನಾನು ಸೀನಿಗೆ ಬರಬೇಕು ಹೈದ್ರಾಬಾದಿಂದ ಹೊರಟಿದ್ದೀನಿ ಬಸ್ ಕೆಟ್ಟೋಯ್ ಎರಡು ಅವರು ಮಧ್ಯ ಸರಿ ನಾನೇ ಇನ್ನೊಂದು ಬಸ್ ಹತ್ಕೊಂಡು ಮಾಡಿ ಏನೋ ಕಷ್ಟಪಟ್ಟು ಮಾಡಿ ಯಾಕೆ ಅಲ್ಲಿ ಶೂಟಿಂಗ್ ಮುಗಿಸಿ ಬರ್ತಾಯಿದ್ದೆ ನಾನು ಬರೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಸಾಧು ಕೋಕಿಲವರು ಸಂದೀಪ್ ಅವರು ಎಲ್ಲರೂ ಕಾಯ್ತಾಯಿದ್ರು ಅರ್ಧ ಗಂಟೆ ಒನ್ ಅವರ್ ಆಲ್ಮೋಸ್ಟು ನನಗೆ ಗಡ 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 ಭಯ ಅಯ್ಯೋ ನನ್ನಿಂದ ಲೇಟ್ ಆಗೋಯ್ತಲ್ಲ ಅಂತ ನಾನು ಇಂಪಾರ್ಟೆಂಟ್ ಆ ಸೀನಿಗೆ ಬೇಕೇ ಬೇಕು ಶೂಟಿಂಗ್ ಬೇರೆ ಒಪ್ಕೊಂಬಿಟ್ಟಿದ್ದಾರೆ ಅದಾದಮೇಲೆ ಆವತ್ತು ಅಲ್ಲಿ ಮುಗಿಸಿ ಆಮೇಲೆ ಮತ್ತೆ ಸಂಜೆ ಫ್ಲೈಟ್ ಹತ್ತಿ ಹೈದ್ರಾಬಾದ್ಗೆ ಹೋಗಿ ನೈಟೆಲ್ಲ ಶೂಟಿಂಗ್ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಫ್ಲೈಟ್ ಹತ್ಕೊಂಡು ವಾಪಸ್ ಬಂದು ಮತ್ತೆ ಇಲ್ಲಿ ಶೂಟಿಂಗ್ ಮಾಡಿ ಈ ಥರ ಒಂದೇ ದಿವಸ ಎರಡೆರಡು ಸಿನಿಮಾ ಶೂಟಿಂಗು ಮೂರು ಮೂರು ಸಿನಿಮಾ ಶೂಟಿಂಗ್ಗಳ ಮಾಡಿರೋದು ಪ್ರಸಂಗಗಳು ಉಂಟು ಆಗ ಆ ಟೈಮಲ್ಲಿ ಪೀಕ್ ಒಂಥರ ಹಾಂ ಅದಾದಮೇಲೆ ಯಶವಂತ್ ಮಾಡಿದೆ ಆಮೇಲೆ ಓಕೆ ಸರ್ ಓಕೆ ಮಾಡಿದೆ ಈ ಥರ ಎಷ್ಟೋ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದೆ ಆಲ್ಮೋಸ್ಟ್ ಫಿಫ್ಟಿ ಟಚ್ ಮಾಡಿಬಿಟ್ಟಿದ್ದೆ ನಾನು ಫಿಫ್ಟಿ ಫಿಫ್ಟಿ ಫೈವ್ ಫಿಲ್ಮ್ಸ್ ಆವಾಗಲೇ ಟಚ್ ಮಾಡಿಬಿಟ್ಟಿದ್ದೆ ಸೊ ಇಂಥ ಟೈಮಲ್ಲಿ ನಮ್ಮ ತಂದೆಗೆ ನಮ್ಮ ಮಗನ ಹೀರೋ ಮಾಡಬೇಕು ಅಂತ ಭಾಳ ದೊಡ್ಡ ಆಸೆ ಬರುತ್ತೆ ಒಂದೊಳ್ಳೆ ಕತೆ ಹುಡುಕ್ತಾರೆ ಎಸ್ ಎಮ್ ಪಾಟೀಲ್ ಅಂತ ದೇಸಾಯವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ರು ಅವರೇ ಹಾಡುಗಳನ್ನ ಕೂಡ ಬರೆದಿರ್ತಾರೆ ಮಂದಾರ ಹೂವಿಗೆ ಆ ಥರ ಆಮೇಲೆ ಇನ್ಫ್ಯಾಕ್ಟು ಭಾಳ ಜನ ಹೇಳೋದೇನು ಅಂದರೆ ಪಾಟೀಲ್ರೇ ಬರೆದಂಥ ಕತೆ ಯಾವುದು ಅಂದರೆ ಚಂದ್ರಮುಖಿ ಪ್ರಾಣಸಕ್ಕಿ ಅಂತ ಅದು ಪಾಟೀಲ್ರು ಬರೆದಂಥ ಕತೆ ಒಂದು ಸಾರಿ ನಿನ್ನ ಕಂಡ ಒಡನೆ ಮರತೆ ಕೂಡ ಅದಾದಮೇಲೆ ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಡೈರೆಕ್ಟ್ ಮಾಡ್ತಾರೆ ಸೀತಾರಾಮ್ಕರ್ ಅವರು ಸೊ ಅವರು ಡೈರೆಕ್ಟ್ ಮಾಡ್ತಾರೆ ಅಂತ ಇದು ಇಟ್ ವಾಸ್ ಅ ಬಿಗ್ ಕಾಂಟ್ರವರ್ಷಿ ಅಟ್ ಟೈಮ್ ವೆರಿ ಟ್ಯಾಲೆಂಟೆಡ್ ಫೆಲೋ ವೆರಿ ವೆರಿ ಟ್ಯಾಲೆಂಟೆಡ್ ಫೆಲೋ ಆ್ಯಂಡ್ ಬಹಳ ಒಳ್ಳೆ ರೈಟರು ಸೊ ಅವ್ರು ಏನು ಮಾಡ್ತಾರೆ ಒಬ್ಬ ಗುಂಡು ಗುಂಡುಗಿರೋಬ್ಬ ಇನ್ ಅಂದರೆ ಮೋಸ್ಟ್ ಇನ್ಸೆಕ್ಯೂರ್ಡ್ ವ್ಯಕ್ತಿ ಅವನು ಹಿ ವಿಲ್ ಫಾಲೋ ಇನ್ ಲವ್ ವಿತ್ ಹಿಸ್ ಚೈಲ್ಡ್ಹುಡ್ ಫ್ರೆಂಡ್ ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಾ ಇರ್ತಾನೆ ಅಸಿಸ್ಟೆಂಟಾಗಿ ಅವಳನ್ನೇ ಲವ್ ಮಾಡ್ತಾ ಇರ್ತಾನೆ ಬಟ್ ಹೇಳೋಕ್ಕೆ ಧೈರ್ಯ ಇರೋದಿಲ್ಲ ಈ ಥರದ್ದೊಂದು ಒಂದು ಸೊ ಫೋನಲ್ಲಿ ಒಂದು ಒಂದು ಕ್ಯಾರೆಕ್ಟರ್ ತಗೊಂಡ್ಬರ್ತಾನೆ ನನ್ನ ಹೆಸರು ಆಕಾಶ್ ಅಂತ ಹೇಳಿ ಶಿ ವಿಲ್ ಫಾಲೋ ಇನ್ ಲವ್ ವಿತ್ ಹಿಮ್ ಓವರ್ ದ ಫೋನ್ ಸೊ ಫೋನ್ ಅಲ್ಲಿ ಲವ್ ಮಾಡ್ತಾನೆ ಆಮೇಲೆ ಇಂಟ್ರೋಲ್ ಪಾಯಿಂಟ್ ಅಲ್ಲಿ ನೋಡ್ತೇವೆ ಅಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ ನನ್ನ ಹೆಸರು ಆಕಾಶ್ ಅಂದ್ಬಿಟ್ಟು ಹರೀಶ್ರಾಜ್ ಬರ್ತಾರಲ್ಲಿ ಯಾರು ಇವನ ಅಂತ ಸೊ ಅವನಲ್ಲ ಅಂತ ಪ್ರೂವ್ ಮಾಡಿ ಆ ಹುಡುಗಿನ ಬಚಾವ್ ಮಾಡಿ ಕರ್ಕೊಂಬರೋದ್ ಏನಿದೆ ಅದು ಸಿನಿಮಾ ಇದು ಬಹಳ ಚೆನ್ನಾಗಿತ್ತು ನನ್ನ ಕನಸಿನ ಅದು ಅದೇನಾಯ್ತು ಟೇಕ್ ಆಫ್ ತುಂಬ ಚೆನ್ನಾಗಾಯಿತು ಬಟ್ ದುರಾದೃಷ್ಟವಶಾತ್ ಅದು ಬೇರೆ ನನ್ನ ಪೀಕ್ ಬೇರೆ ಇತ್ತು ಅವಾಗ ಬಟ್ ದುರಾದೃಷ್ಟವಶಾತ್ ಒಂದು ಸ್ವಲ್ಪ ಸಿನ್ಮಾ ಅಂದ್ರೇ ಏನು ಅಂದರೆ ಎತ್ತೋದ್ರಲ್ಲಿ ಎಕ್ಸ್ಪರ್ಟ್ಗಳು ಜನ ಅಂತ ಕೆಲವು ವಿಚಾರಗಳಲ್ಲಿ ಅದರಲ್ಲಿ ಎಸ್ಪೆಷಲಿ ಫೈನಾನ್ಸ್ ಸೊ ಫಿನಾನ್ಷಿಯಲ್ಲೇ ಒಂದು ಸ್ವಲ್ಪ ಹಿಂದೆ ಮುಂದೆ ಆದಾಗ ಏನಾಯಿತು ಮಾಡೋದು ಕಷ್ಟ ಆಯಿತು ಕೊನೆಗೆ ನಮ್ಮ ತಂದೆ ಹಿಂಗಾರೋ ಮಾಡಿ ನಾನು ಮಾಡೇ ಮಾಡ್ತೀನಿ ದಿನ ಅಂತ ನಾವು ಹೇಳಿದ್ವಿ ಅಪ್ಪಂಗೆ ಅಪ್ಪ ಮಾಡಬೇಡಿ ಪರವಾಗಿಲ್ಲ ಇವಾಗ ಎಷ್ಟು ಹೋಗಿದೆ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಹೋಗಿದೆ ಬಿಟ್ಟುಬಿಡಿ ಪರವಾಗಿಲ್ಲ ಎಲ್ಲೋ ಹೋಯ್ತು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋಣ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀರಾ ಯಾಕಂದರೆ ಸಿನ್ಮಾ ಮಾಡೋ ಜನ ಬೇರೆ ಆ ಬಿಸ್ನೆಸ್ ಬೇರೆ ಆಮೇಲೆ ಅದು ನಮಗೆ ಗೊತ್ತಿಲ್ಲ ಅಂದರೆ ಜನ ಗೊತ್ತಿರ್ಬೋದು ಬಟ್ ಬಿಸ್ನೆಸ್ ಸಿನ್ಮಾ ಮಾಡೋ ಬಿಸ್ನೆಸ್ ಬೇರೆ ಚೆನ್ನಾಗಿ ಗೊತ್ತಿದ್ದ ಮಾತ್ರಕ್ಕೆ ನಿಮಗೆ ಸಿನ್ಮಾದವ್ರೆಲ್ಲ ಸಿನ್ಮಾ ಮಾಡೋದು ಗೊತ್ತಿರಬೇಕು ಅನ್ನೋದು ಸುಳ್ಳು ಅದು ಸೊ ಪ್ರೊಫೆಷ್ನಲ್ ಪ್ರೊಫಿಷಿಯನ್ಸಿ ಬೇರೆ ಪ್ರೊಫೆಷ್ನಲ್ ಬೀಯಿಂಗ್ ಪ್ರೊಫೆಷ್ನಲ್ ಈಸ್ ಡಿಫ್ರೆಂಟ್ ಅಲ್ಲ ಸೊ ಏನಾಯಿತು ಒಂದು ಎರಡು ಮೂರು ಮನೆಗಳನ್ನ ಏನು ಕಟ್ಟಿದ್ರು ಅದನ್ನೆಲ್ಲ ಮಾರಿ ಸಿನಿಮಾ ಹೆಂಗೋ ಕಷ್ಟಪಟ್ಟು ಹೊರಗಡೆ ತರ್ತೀವಿ ರಿಲೀಸ್ ಆಯಿತು ನಾಲ್ಕು ವರ್ಷದ ನಂತರ ರಿಲೀಸ್ ಆಯಿತು ಸಿನಿಮಾ ಅದು ತುಂಬ ಅಂದರೆ ತುಂಬ ಹಿಂಸೆ ಕೊಟ್ಟರು ಸಿನಿಮಾ ರಿಲೀಸ್ಗೆ ಅದು ಏನಂದರೆ ನೀವು ನಿಮ್ಮ ವ್ಯಾಲ್ಯೂ ಏನು ನಿಮಗೆ ಪಾಪ್ಯುಲಾರಿಟಿ ಏನು ಇದು ಎಲ್ಲ ಭಾಳ ಕಷ್ಟವಾಗಿ ಅಂದರೆ ಭಾಳ ಕಷ್ಟದ ರೀತಿಯಲ್ಲಿ ಅರ್ಥ ಮಾಡಿಸ್ತಾರೆ ಜನ ನಿಮಗೆ ಭಾಳ ಪೀಕಲ್ಲಿದ್ದೆ ಹಂಗೆ ಡ್ರಾಪ್ ಆಗೋಕೆ ಶುರು ಆಯಿತು ಡ್ರಾಪ್ ಆಗ್ತಾ ಆಗ್ತಾ ನನಗೆ ಎಲ್ಲೋ ಒಂದು ಕಡೆ ಡಿಮ್ಯಾಂಡ್ ತುಂಬ ಕಮ್ಮಿ ಆಯಿತು ಹೀರೋ ಆಗಿ ಇದ್ದಾರೆ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಬರೋದು ನಿಲ್ತು ಸೊ ಈ ಥರದ ಸಮಯದಲ್ಲಿ ಸಿನ್ಮಾ ಹೆಂಗೋ ರೆಡಿ ಆಯಿತು ಎರಡೇ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದು ಎರಡೇ ಥಿಯೇಟ್ರಲ್ಲಿ ಅದು ಕಷ್ಟಪಟ್ಟು ಒಂದು ಎಕ್ಸಿಬಿಟರ್ಗಳಿಗೆ ಎಷ್ಟು ಹಿಂಸೆ ಇತ್ತು ಅವಾಗ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಷ್ಟು ಹಿಂಸೆ ಇತ್ತು ಅದು ನೀವು ದೊಡ್ಡಿರೋ ಅಲ್ಲ ದೊಡ್ಡಿರೋ ಫಿಲ್ಮ್ ಡೆಫ್ಶೀಟ್ ಆಗಲಿ ಹಾಕ್ತಾರೆ ನಮ್ಮಂಥ ಹೊಸಬರು ಅಡ್ವಾನ್ಸಲ್ಲಿ ರೆಂಟ್ ಕಟ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಬೇಕು ಅಂತಾರೆ ಥಿಯೇಟರ್ ಹ್ಞೂ ಥಿಯೇಟರ್ ರೆಂಟ್ ಫುಲ್ ಒಂದು ವಾರದ ಕಟ್ಟಿ ರಿಲೀಸ್ ಮಾಡಿ ಅಂತಾರೆ ದೊಡ್ಡಿರೋಗಳು ಡೆಫ್ಶೀಟ್ ಆದರೂ ಆಗ್ತಾರೆ ಸೊ ನಮ್ಮ ಜೀವನದ ಕಷ್ಟ ಏನು ಅನ್ನೋದು ಅಲ್ಲಿ ಅರ್ಥ ಆಯಿತು ನಮಗೆ ಇನ್ಫ್ಯಾಕ್ಟ್ ಲಾಸ್ಟ್ ಡೇ ಥಿಯೇಟರ್ ರೆಂಟ್ ಏನಿದೆ ಅದನ್ನು ಕೂಡ ನಮ್ಮ ಮನೇಲಿ ಇದ್ದಂಥ ಕೊನೆಯ ಬಂಗಾರ ಅದು ನಮ್ಮ ತಾಯಿದು ಮಾಂಗಲ್ಯ ಏನಿದೆ ಅದನ್ನು ಮಾರಿ ನಮ್ಮ ತಂದೆ ಸಿನಿಮಾದು ರೆಂಟ್ ಕಟ್ಟಿ ಆ ಸಿನಿಮಾ ರಿಲೀಸ್ ಮಾಡ್ತಾರೆ ಸಿನ್ಮಾ ತಕ್ಕ ಮಟ್ಟಕ್ಕೆ ಚೆನ್ನಾಗೂ ಆಗುತ್ತೆ ಬಟ್ ಎರಡನೇ ವಾರ ಓಡಿಸೋ ಅಷ್ಟು ಶಕ್ತಿ ನಮ್ಗೆ ಇರೋದಿಲ್ಲ ಯಾಕಂದರೆ ಮತ್ತೆ ಅಡ್ವಾನ್ಸೇ ಕಟ್ಟಬೇಕು ಅಂತಾರೆ ನಮಗೆ ಬರೀ ಶೇರ್ ಒಂದು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಬಂದಿರುತ್ತೆ ಅಷ್ಟೇ ಅದರಲ್ಲಿ ಮತ್ತೆ ಇನ್ನೊಂದು ವಾರ ಮುಂದೂಡಿಸೋದು ನಮಗೆ ತುಂಬ ಕಷ್ಟ ಆಗುತ್ತೆ ಅಂಥೇಳಿ ಪ್ರಸನ್ನ ಪ್ರಮೋದ್ ಪ್ರಮೋದಲ್ಲಿ ಒಂದು ಮಾರ್ನಿಂಗ್ ಶೋ ಕೊಟ್ಟಿರ್ತಾರೆ ಮತ್ತು ಮೆಜೆಸ್ಟಿಕಲ್ಲಿ ಇದರಲ್ಲಿ ಕಲ್ಪನಾನಲ್ಲಿ ಫೋರ್ ಶೋಸ್ ಇರುತ್ತೆ ಸಿನಿಮಾ ವಿನಾಯವಾಗಿ ನೆಲ ಕಚ್ಚುತ್ತೆ ಕೆಟ್ಟು ಸಿನಿಮಾ ಮಾಡಲಿ ನಾವೇನು ನೆಲ ಕಚ್ಚಲಿಲ್ಲ ಜನಕ್ಕೆ ತಲುಪ್ಸೋಕ್ಕಾಗ್ದೇ ನೆಲ ಅಷ್ಟೇ ಅದಕ್ಕೆ ಬೇಕಾದಂಥ ಪಬ್ಲಿಸಿಟಿ ಮಾಡೋಕ್ಕಾಗಲಿಲ್ಲ ನಮಗೆ ಈ ಥರ ಎಷ್ಟೋ ವಿಚಾರಗಳು ಆ್ಯಂಡ್ ಒಂದು ಒಪ್ಕೊಳ್ಳೇಬೇಕು ಏನಂದರೆ ಅದು ನಾವು ತಂದ್ಕೊಂಡಿದ್ದು ಕಷ್ಟ ಅದು ಯಾರು ರಸ್ತೇಲಿ ಹೋಗೋರು ಬಂದು ಸಿನಿಮಾ ಮಾಡಲಿ ನಮ್ಮ ನಮ್ಮಪ್ಪನ ಒಂದು ಆ್ಯಂಬಿಷನ್ ಧೃತರಾಷ್ಟ್ರನ ಪ್ರೇಮ ಅಂತಾರಲ್ಲ ಆ್ಯಂಬಿಷನ್ ಅನ್ನೋದು ಅಲ್ಲಿ ಕರ್ಕೊಂಬಂದು ನಿಲ್ಲಿಸ್ತು ಬಟ್ ನಮಗೂ ಇವತ್ತಿನವರೆಗೂ ಹೆಮ್ಮೆ ಏನಂದರೆ ನಮ್ಮ ತಂದೆ ಜೂಜಾಡಲಿಲ್ಲ ಅಥವಾ ಇನ್ನೊಂದೇನೋ ಕೆಟ್ಟದ್ದು ಮಾಡಲಿಲ್ಲ ಸಾಲ ಮಾಡಲಿಲ್ಲ ಅಂದರೆ ಅಂದರೆ ಯಾವುದೋ ಒಂದು ಕೆಟ್ಟ ವಿಚಾರಕ್ಕೆ ಸಾಲ ಮಾಡಲಿಲ್ಲ ಮಗನ ಏಳಿಗೆಗೆ ಶ್ರೇಯಸ್ಸಿಗೆ ಅಂತ ಹೇಳಿ ಕಷ್ಟಪಟ್ಟಂಥ ಒಬ್ಬ ವ್ಯಕ್ತಿ ಸೋ ಸೋಲು ಎಲ್ಲರಿಗೂ ಬರುತ್ತೆ ಸೋಲ್ ಏನಿದೆ ಅದರಲ್ಲಿ ಬಟ್ ಸೋತ ಮೇಲೆ ಮುಂದಕ್ಕೆ ಹೋಗ್ಬೇಕಲ್ವ ಅದೇ ನಮ್ಮ ತಂದೆಯನ್ನು ನಾವು ಕಲ್ತಿದ್ದು ಅಷ್ಟೆಲ್ಲ ನೆಲ ಕಚ್ಚಿದ್ರು ಇಲ್ಲ ಕಣ ನಾನೇನೋ ಮಾಡ್ತೀನಿ ಅಂತ ಹೇಳಿ ಮತ್ತೆ ಈ ಸ್ಟಾರ್ಟೆಡ್ ಇಸ್ ಕರಿಯರ್ ಇನ್ ರಿಯಲ್ ಎಸ್ಟೇಟ್ ತಕ್ಕ ಮಟ್ಟಕ್ಕೆ ಆಗ್ತಾ ಇತ್ತು ಸೊ ಆಗಸ್ಟಲ್ಲಿ ರಿಲೀಸ್ ಆಯಿತು ಸಿನಿಮಾ ಮಾರ್ಚ್ ಮೂವತ್ತೊಂದನೇ ತಾರೀಕು ಕಷ್ಟಪಟ್ಟು ನಾವು ಸಬ್ಸಿಡಿಗೆ ಫೈಲ್ ಮಾಡ್ತೀವಿ ಅಂದರೆ ಕಷ್ಟಪಟ್ಟು ಅಂದರೆ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಅದು ಇದೆಲ್ಲ ಲಾಸ್ಟ್ ಡೇ ಸೋಮಶೇಖರ್ ಅಂತೇಳಿ ಬಾದಾಮಿ ಹವಸಲ್ ಇದ್ರಾಗ ಇವತ್ತಿಗೂ ನಾನು ಅವ್ರಿಗೆ ಕೈ ಮುಗಿತೀನಿ ಯಾಕೆಂದರೆ ಅವರ ಅವರೆಲ್ಲ ಅಂದರೆ ಒಳ್ಳೆಯವರು ಇನ್ನೂ ಇದ್ದಾರೆ ಅನ್ನೋದಕ್ಕೆ ಅದೆಲ್ಲ ತುಂಬ ಒಳ್ಳೊಳ್ಳೆ ಎಕ್ಸಾಂಪಲ್ಸು ಹೋಗಿ ಕಷ್ಟಪಟ್ಟು ಲಾಸ್ಟ್ ಡೇ ಫೈಲ್ ಮಾಡ್ತೀನಿ ನಾನು ತರ್ಟಿ ಫಸ್ಟ್ ಮಾರ್ಚ್ ಫೈಲ್ ಮಾಡ್ತೀನಿ ಸೆಕೆಂಡ್ ಥರ್ಡ್ ನಮ್ಮ ತಂದೆ ಮೈಸೂರಿಗೆ ಹೋಗ್ಬಿಟ್ಟು ಬರ್ತಾರೆ ಅದಾದಮೇಲೆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ತೀವಿ ಹಾಸ್ಪಿಲ್ಗೆ ಅಡ್ಮಿಟ್ ಮಾಡಿದವ್ರು ಫಿಫ್ಟೀನ್ ಹೋಗ್ಬಿಡ್ತಾರೆ ನಮ್ಮ ತಂದೆ ಏಪ್ರಿಲ್ ಫಿಫ್ಟೀನ್ತ್ ತೀರೋದಾಗ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಫಿಫ್ಟಿ ಒನ್ ಇಯರ್ಸಿಗೆ ಹಿಂಗೆ ಹೋಗಿಬಿಡ್ತಾರೆ ಮನುಷ್ಯ ಅಂತೇಳಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಹೋಗ್ತಾರೆ ಅವ್ರು ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಜೋಶಿ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಆಮೇಲೆ ಅದರಲ್ಲಿ ನನ್ನ ಪದ್ಮಾವ್ನಗರ ಬ್ಯಾಂಕ್ ಅಕೌಂಟಿನ ಡೀಟೇಲ್ಸ್ ಕೂಡ ಹಾಕಿರ್ತಾರೆ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಹಾಕಿರ್ತಾರೆ ಆ ಡೀಟೇಲ್ಸ್ನಲ್ಲಿ ಎಷ್ಟು ಜನ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಲ್ಲಿ ಹೂಮರ್ ಅವರೊಬ್ಬರು ಪದ್ಮಾವ್ನಗರ ಸರ್ಕಲಲ್ಲಿ ಒಂದು ಅಜ್ಜಿ ನಮ್ಮ ತಂದೆ ಅವರತ್ರ ತೊಗೊಳ್ತಾ ಇರಿದ್ದು ಅವರು ಓದ್ಬಿಟ್ಟು ಹೋಗಿ ಬ್ಯಾಂಕಲ್ಲಿ ಇನ್ನೂರು ರೂಪಾಯಿ ಡೆಪಾಸಿಟ್ ಮಾಡಿದರು ಈ ಥರ ಎಷ್ಟೋ ಜನ ಎಷ್ಟೋ ಜನ ಪ್ರೀತಿಯಿಂದ ನಮ್ಮ ತಂದೆ ಬದುಕಲಿ ಬೆಳೀಲಿ ಅಂತ ಹೇಳಿ ಕಷ್ಟಪಟ್ಟು ಇದು ಮಾಡಿದಂಥ ದುಡ್ಡು ಏನಿತ್ತು ಅದರಲ್ಲೇ ನಾವು ಅವರು ಅಂತ್ಯಕ್ರಿಯೆ ಮಾಡ್ತೀವಿ ನಾವು ಅಷ್ಟು ಕಷ್ಟದಲ್ಲಿ ಬೆಳೆದಿದ್ದು ನಾವು ಅದಾದಮೇಲೆ ಕಷ್ಟ ಅನ್ನೋದು ಎಲ್ಲಿಂದ ಬಂತು ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಯಾಕೆಂದರೆ ಒಳ್ಳೆಯವರು ತುಂಬ ಜನ ಇದ್ದರು ಕೆಟ್ಟವರು ಅಷ್ಟೇ ಜನ ಇದ್ದರು ಸಾಲ ಕೊಡದೇ ಇರೋರೆಲ್ಲ ಬಂದು ನಾವು ಸಾಲ ಕೊಟ್ಟಿದ್ದೀವಿ ಅಂತ ಹೇಳೋರು ಮನೆ ಮುಂದೆ ದುಡ್ಡು ಕೊಡದೇರೋರೆಲ್ಲ ಬಂದು ನಾನು ಹತ್ತು ರೂಪಾಯಿ ಕೊಟ್ಟಿದ್ದರೆ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಅಂತ ಹೇಳೋ ಜನ ಈ ಥರ ಜನರೆಲ್ಲ ಹೆಂಗಾಗೋಯ್ತು ಅಂದರೆ ಒಬ್ಬ ವ್ಯಕ್ತಿನ ಕಿತ್ತಿಂದ ಕಾಯ್ತಾ ಇರ್ತಾರ ಜನ ಅನ್ನೋದು ಒಂಥರ ನನಗೆ ಭಾಳ ಬೇಜಾರಾಯಿತು ನನಗೆ ಇದು ಜೀವನ ನನಗೆ ಕಲ್ ಒಂಥರ ಬೇರೆ ರೀತಿ ಅಂದರೆ ಅಷ್ಟು ಫೇಮು ಸ್ಟಾರ್ಡಮ್ಮು ಜನ ಓಹೋ ಸರ್ ನಿಮ್ಮ ಮಗ ಹಂಗೆ ಹಿಂಗೆ ಅಂತ ಹೇಳಿ ಪಕ್ಕದಲ್ಲೇ ಕೂತ್ಕೊಂಡು ಹಿಡಿಯೋರು ಎಲ್ಲರೂ ನಿಮ್ಮಪ್ಪ ಸರಿ ಇಲ್ಲ ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಹತ್ರನೇ ಅವ್ರನ್ನ ತೆಗಳೋರು ಅದೇ ವ್ಯಕ್ತಿಗಳು ಎಂಥ ಅಸಹ್ಯ ಅಲ್ಲ ಜನ ಸೊ ನಂಗೆ ಅರ್ಥ ಜೀವನದ ಒಂದು ಸತ್ಯ ಏನಂದರೆ ಮನುಷ್ಯ ಸಾಯಕ್ಕೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಸೊ ನಾನು ಹೇಳೋದೇನು ಅಂದರೆ ಇದ್ಯಾವುದು ಅವ್ರ ತಪ್ಪಲ್ಲ ನಮ್ಮ ತಪ್ಪು ನಾವು ಮಾಡ್ಕೊಂಡಿರೋ ತಪ್ಪಿದು ನಾವು ಸಿನಿಮಾ ಮಾಡಿದ್ದು ಸೊ ನಂಗೆ ಒಂದು ಅನಿಸಿದ್ದೇನೆಂದ್ರೆ ಇದೇ ಬನ್ಶಂಕ್ರಿಯಲ್ಲಿ ಇಷ್ಟು ಅದ್ಭುತವಾಗಿ ನಾವು ಬೆಳೆದಂಥವ್ರು ನಾವು ನಮ್ಮ ತಂದೆ ಅಂದರೆ ಇವತ್ತಿಗೂ ಅಷ್ಟೇ ಮರ್ಯಾದೆ ಇದೆ ಬನ್ಶಂಕ್ರಿನಲ್ಲಿ ಎಷ್ಟೋ ಜನರಿಗೆ ಕರಿಯರ್ಗಳನ್ನ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನರು ಮನೆ ಮನೆ ಮಾಡಿಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ಎಜುಕೇಷನ್ ಕೊಟ್ಟಿದ್ದಾರೆ ಎಷ್ಟೋ ಎರಡು ದೇವಸ್ಥಾನ ಕಟ್ಟಿದ್ದಾರೆ ನಮ್ಮ ತಂದೆ ಅಂಥವ್ರಿಗೆ ಇದೇ ಜನ ತೆಗಳ್ತಾರೆ ಈ ಏರಿಯಾಲಿ ಅಂದರೆ ನಂಗೆ ಒಂದು ಸ್ವಲ್ಪ ಬೇಜಾರಾಯಿತು ಬಟ್ ಒಳ್ಳೆಯವರು ಇದ್ದಾರೆ ಒಳ್ಳೆಯವರು ಇರಲಿಲ್ಲ ಅಂದರೆ ವಿನಾಯಕ್ ಜೋಶಿ ಇವತ್ತಿನ ದಿವಸ ನೀವು ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಆಗ್ತಾನೇ ಇರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯವರು ಖಂಡಿತ ಇದ್ದಾರೆ ಬಟ್ ಇವರೆಲ್ಲರ ಮುಂದೆ ಎಲ್ಲಿ ಸೋಲ್ತಾರೋ ಸೋತಲ್ಲೇ ಗೆಲ್ಲಬೇಕು ಅವಮಾನಿಸಿದವ್ರ ಕೈಯಲ್ಲೇ ಹೊಗಳಿಸ್ಕೋಬೇಕು ಅನ್ನೋ ಒಂದು ಹಠ ಬೆಳೆದ್ಬಿಡ್ತು ನಂಗೆ ಎಲ್ಲೋ ಇದ್ದಕ್ಕಿದ್ದಂಗೆ ಜೀವನದಲ್ಲಿ ನಾನು ಈ ಥರದ ವ್ಯಕ್ತಿನ ಅಂತ ನನಗೆ ಅನಿಸಿರಲಿಲ್ಲ ಇಷ್ಟು ಹಠ ಎಲ್ಲಿಂದ ಬಂತು ಅಂತ ಬದುಕಲೇಬೇಕು ಅನ್ನೋ ಹಠ ಬಂದ್ಬಿಡ್ತು ನನಗೆ ಅಲ್ಲಿಂದ ಮತ್ತೆ ಶುರು ಮಾಡಿದೆ ನನ್ನ ಕರಿಯರ್ನ ಫ್ರಮ್ ಝೀರೋ ಅನುಕಂಪಕ್ಕೆ ಕರೆದು ನಿಮಗೆ ಅಂದರೆ ಇಷ್ಟು ಆ್ಯಕ್ಟ್ ಮಾಡ್ತಾಯಿದ್ದವನೋ ಹೋಗಿ ಡಬ್ಬಿಂಗ್ ಮಾಡೋಕ್ಕೆ ಶುರು ಮಾಡಿದೆ ಬೇರೆ ಪ್ರೀತಿ ಏಕೆ ಭೂಮಿ ಮೇಲಿದೆ ಚಿತ್ರದಲ್ಲಿ ಐನೂರು ರೂಪಾಯಿಗೋಸ್ಕರ ಡಬ್ಬಿಂಗ್ ಮಾಡಿದ್ದೀನಿ ನಾನು ಒಂದು ಕ್ಯಾರೆಕ್ಟರ್ಗೆ ಐನೂರು ರೂಪಾಯಿ ಪ್ರೀತಿ ಏಕೆ ಭೂಮಿ ಮೇಲಿದೆ ಅನ್ನೋ ಚಿತ್ರಕ್ಕೆ ಸರಗಮಪ್ಪ ನಡೀತಾ ಇತ್ತು ಆವಾಗ ಪ್ರತಿಯೊಂದು ಎಪಿಸೋಡಲ್ಲೂ ಗೆಸ್ಟನ್ನ ಕರ್ಕೊಂಬಂದು ಅಲ್ಲಿ ಕೂಡ್ಸೋದು ಗೆಸ್ಟ್ ಕೋಆರ್ಡಿನೇಟರ್ ಅಂತ ಹೇಳಿ ಒಂದೊಂದು ಎಪಿಸೋಡ್ಗೆ ಎರಡು ಸಾವಿರ ರೂಪಾಯಿ ದುಡಿತಾ ಇದ್ದೆ ನಾನು ಅದು ಹೋಸ್ಟ್ ಆಗಲ್ಲ ಗೆಸ್ಟ್ ಆಗಿ ಆಮೇಲೆ ಫೋರಮ್ಮು ಮತ್ತು ಅಲ್ಲಿ ಇಲ್ಲಿ ಮಾಲ್ಗಳ ಮುಂದೆ ಪಬ್ಲಿಸಿಟಿ ಮಾಡೋದಕ್ಕೆ ಇದು ಪ್ಯಾಂಪ್ಲೆಟ್ಸ್ ಇದ್ದೆ ನಾನು ಏನಂದರೆ ಬದುಕಬೇಕು ಅನ್ನೋ ಹಠ ಇಲ್ಲ ಒಂದು ಕಡೆ ಈ ಥರದ ಸಮಯದಲ್ಲಿ ನನಗೆ ಥಿಯೇಟ್ರಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು ಆ ನಾಟಕವನ್ನು ರಮೇಶ್ ಅರವಿಂದ್ ಅವರು ಸುದೀಪ್ ಅವ್ರ ವೈಫು ಎಲ್ಲರೂ ನೋಡಿರ್ತಾರೆ ಸೊ ಹಿಂಗೆ ಆಯಿತು ಅನೇ ತಕ್ಷಣ ಸುದೀಪ್ ಅವ್ರು ಕರೆದು ನನಗೆ ಏನು ಅಪ್ಪ ಹೋಗ್ಬಿಟ್ರಂತೆ ಯಾಕಂದರೆ ಪ್ರತ್ಯರ್ಥ ಮಾಡೋ ಟೈಮಲ್ಲಿ ತುಂಬ ಕ್ಲೋಸ್ ಆಗಿದ್ರು ಅವ್ರು ನಮಗೆ ಪ್ರತ್ಯರ್ಥ ಮಾಡ್ಬೇಕಾದ್ರೆ ತುಂಬ ಕ್ಲೋಸ್ ಆಗಿದ್ರು ಸೊ ಒಂದು ಫಾರ್ಟಿ ಡೇಸ್ ಆಗೇನು ಒಂದು ಫ್ಯಾಮ್ಲಿ ಥರ ಎಲ್ಲ ಮೈಸೂರಲ್ಲಿ ಕರೆದು ಏನಾಯಿತು ಅಪ್ಪ ಅಪ್ಪ ಹೆಂಗಿದರು ಅಂತೆಲ್ಲ ಕೇಳಿ ಮಾಡಿ ಆಮೇಲೆ ನೀವು ನನ್ನ ಜೊತೆ ವರ್ಕ್ ಮಾಡಿ ಅಂತ ಹೇಳಿ ನನಗೆ ಎಂಟು ಸಾವಿರ ರೂಪಾಯಿ ಸಂಬಳ ಅವ್ರ ಹತ್ರ ಅವ್ರ ಮ್ಯಾನೇಜರಾಗಿ ಅವ್ರ ಫೋನ್ ನಾನೇ ಹ್ಯಾಂಡಲ್ ಮಾಡ್ತಾಯಿದ್ದೆ ಸೋ ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು ಅವರು ಅವ್ರು ಹೆಂಡ್ತೀನಿ ನನ್ನನ್ನು ದುಡ್ಡಿಗಿಂತ ಹೆಚ್ಚಾಗಿ ನನಗೆ ಬೇಕಾಗಿದ್ದು ಕಾನ್ಫಿಡೆನ್ಸು ಅದನ್ನು ಕೊಟ್ಟರು ಅವರು ಆಮೇಲೆ ಅಪ್ಪು ಸರು ಅಪ್ಪು ಸರು ಅಷ್ಟೆ ತುಂಬ ನಮಗೆ ಆ ಟೈಮಲ್ಲಿ ಕರೆದು ಒಳ್ಳೇದಾಗಲಿ ಅಂತ ಹೇಳಿ ಮಾತಾಡಿ ಆಮೇಲೆ ಸಬ್ಸಿಡಿನಲ್ಲೂ ಅಷ್ಟೇ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಇವರಿಗೆ ಅಂತ ಹೇಳಿ ನೋಡಿ ಲಾಸ್ಟ್ ಡೇ ಫೈಲ್ ಮಾಡಿದ್ದು ನಾವು ಸಬ್ಸಿಡಿ ಬಟ್ ಹೆಂಗೋ ದೇವ್ರದೆಯಿಂದ ಅಫ್ಕೋರ್ಸ್ ಯು ಸರ್ಟಿಫಿಕೇಟ್ ಇತ್ತು ಫಿಲ್ಮ್ ಕ್ವಾಲಿಫೈ ಆಯಿತು ಬಟ್ ಎಲ್ಲೂ ತೊಂದರೆ ಆಗಬಾರ್ದು ಅಂತ ಹೇಳಿ ಅವರು ಹೆಲ್ಪ್ ಮಾಡಿ ನಮಗೆ ಇದನ್ನೆಲ್ಲೂ ಹೇಳಿ ಅಂತ ಐ ಮೀನ್ ಹೇಳ್ಬೇಡಿ ಅಂತಲೇ ಹೇಳ್ತಾರೆ ಬಟ್ ಅವ್ರು ದೊಡ್ಡ ಗುಣ ಇದೆಲ್ಲ ಸೊ ಹೆಂಗೋ ಮಾಡಿ ಹಂಗೆ ಹಿಂಗೆ ಕಷ್ಟಪಟ್ಟು ಒಂದು ವರ್ಷದಲ್ಲಿ ಎದ್ದು ನಿಂತ್ಕೊಳ್ಳೋ ಮಟ್ಟಕ್ಕೆ ಬಂದ್ವಿ ಹೆಂಗೋ ಸಾಲ ತೀರ್ತು ಸಾಲ ತೀರ್ಲಿಲ್ಲ ಸಾಲ ತೀರಲಿಲ್ಲ ಬಟ್ ಒಂದು ಕಾನ್ಫಿಡೆನ್ಸ್ ಬಂತು ತೀರಿಸ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ತೀರಿಸಿದ್ವಿ ಆ್ಯಂಡ್ ನಾನು ಹೇಳಿದೆ ಯಾರ ಯಾರಿಗೂ ಅಂದರೆ ಒಂದಿಬ್ಬರು ಮೂರು ಜನ ನಮ್ಮ ತಂದೆ ಫ್ರೆಂಡ್ಸ್ ಇದ್ದರು ಏನಪ್ಪ ಐವತ್ತು ಸಾವಿರ ಕೊಟ್ಟಿದ್ದೀನಿ ಎಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ನಿಮ್ಮ ತಂದೆಗೆ ಅಂತೆಲ್ಲ ಹೇಳಿದ್ರು ಅಂಕಲ್ ನನಗೆ ಗೊತ್ತಿಲ್ಲ ಹೆಂಗೆ ವಾಪಸ್ ಕೊಡೋದು ಅಂತ ಏನು ಮಾಡ್ಬೇಕು ಹೇಳಿ ಅಂದೆ ಒಬ್ಬರು ಇಬ್ರು ನೋಡಪ್ಪ ನಿಮ್ಮ ತನ್ ಅಷ್ಟು ಚಿಕ್ಕ ದುಡ್ಡಿಂದ ನಾನೇನೋ ಲೈಫ್ ಹೋಗುತ್ತೆ ಅನ್ನೋದು ಸುಳ್ಳು ಇರಲಿ ಬಿಡು ಪರವಾಗಿಲ್ಲ ಇಲ್ಲ ಒಳ್ಳೆ ಮನುಷ್ಯ ಅವ್ರಿಗಂತೂ ಉದ್ದೇಶ ಇರಲಿಲ್ಲ ಮೋಸ ಮಾಡಬೇಕು ಅನ್ನೋದು ಈ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಿಡು ಅತ್ಲಾಗೆ ಅಂತ ಹೇಳಿ ಬಿಟ್ಟು ಹೋದವರು ತುಂಬ ಜನ ಇದ್ದಾರೆ ಒಂದು ಇಬ್ಬರು ಮೂರು ಜನ ನನಗೆ ಗೊತ್ತಿರೋರೇನು ಇನ್ನು ಮಿಕ್ದೋರು ಸರ್ ಬಡ್ಡಿ ಬರೀ ಸಾಲ ಮಾತ್ರ ಕೊಡಿ ಸರ್ ಅಟ್ಲೀಸ್ಟು ಅಂತ ಅವ್ರು ಯಾಕಂದ್ರೆ ಯಾರೋ ಕೊಡಿಸಿರೋರು ಮಾಡಿರೋರು ಇದ್ದರು ಅವರು ಕೇಳಿರೋರಿದ್ದರು ಇನ್ನು ಕೆಲವರು ಫೋರ್ ಟ್ವೆಂಟಿಗಳಿದ್ರು ದುಡ್ಡೆ ಕೊಡದೆ ನಮ್ಮ ಹತ್ರ ಕೇಸ್ ಹಾಕ್ತವರೆಲ್ಲ ಇದ್ದರು ಅದನ್ನು ಫೈಟ್ ಮಾಡಿ ಸಿ ಸಿ ಬಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಫೈಟ್ ಮಾಡಿ ಹತ್ತೊಂಬತ್ತನೇ ವಯಸ್ಸಿಗೆ ನನಗೆ ನಾನ್ ಬೇಲೆಬಲ್ ವಾರಂಟ್ ಮನೆ ಮುಂದೆ ನನ್ನ ಮೇಲೆ ಏನಂದರೆ ಚೆಕ್ಕು ನಾನು ಬೌನ್ಸ್ ಮಾಡಿದ್ದೀನಿ ಅಂತ ಆಮೇಲೆ ನೋಡಿದ್ರೆ ಆ ಚೆಕ್ ನಾನು ಬರದೇ ಇಲ್ಲ ಅವ್ರು ಫೋರ್ಜ್ ಮಾಡಿ ಕೇಸ್ ಹಾಕಿರೋದು ನನ್ ಮೇಲೆ ಆಮೇಲೆ ಸಿ ಸಿ ಬಿಯಿಂದ ಇಂದ ಅದನ್ನ ಸಾಲ್ವ್ ಮಾಡಿಸಿ ಸೊ ಈ ತರದೆಲ್ಲಾ ಕಷ್ಟಗಳನ್ನೂ ನಾನ್ ನೋಡ್ಬೇಕಾಯ್ತು ಆಗಿನ ಕಾಲಕ್ಕೆ ನೈನ್ಟೀನ್ ಎಕ್ಸಾಕ್ಟ್ಲಿ ನೈನ್ಟೀನ್ ಕಲಾ ಮಾಧ್ಯಮನ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಯಾವಾಗ್ಲಾದ್ರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನಮ್ ಹೊಸ ಹೊಸ ಕಾರ್ಯಕ್ರಮ ನಾಯಕ ವಿತ್ ವಿನಾಯಕ ಅಂತ ಬರ್ತಾ ಇದೆ